ಅವರು ಬಿ ಜೆ ಪಿಯವರು ಅಸಹಾಯಕರಾಗಿದ್ದಾರೆ, ಅವ್ರಿಗೆ ಭಯ ಶುರುವಾಗಿದೆ, ಹೇಗಾದರೂ ಮಾಡಿ ಮತ್ತೆ ಉಳಿಸ್ಕೊಳ್ಬೇಕು ಅಂತ ಯೋಚನೆ ಮಾಡ್ತೀವಿ. ಅವರೇ ಯಾರನ್ನು ತಗೊಂಡ್ರು ನಮಗೇನು ವ್ಯತ್ಯಾಸ ಆಗೋದಿಲ್ಲ, ಹೋಗುವವರಿಗೆ ಸ್ವಾಗತ ಮಾಡ್ತೇವೆ, ಬರುವವರಿಗೂ ಸ್ವಾಗತ ಮಾಡ್ತೇವೆ ನಾವು, ನಮ್ದು ಎಲ್ಲೂ ವ್ಯತ್ಯಾಸ ಇಲ್ಲ. ಹೋಗುವವರು ಹೋಗ್ತಾ ಇರ್ತಾರೆ, ಬರುವವರು ಬರ್ತಾ ಇರ್ತಾರೆ. ಕಾಂಗ್ರೆಸ್ ಗಟ್ಟಿಯಾಗಿದೆ, ಸರ್ಕಾರ ಬರ್ತದೆ, ಅವ್ರ ವಯಸ್ಸಾಗಿದೆ, ಅವ್ರ ಬಗ್ಗೆ ಮಾತಾಡಲಿಕ್ಕೂ ಸ್ವಲ್ಪ ಬೇಜಾರನೇಯ. ಬಹಳ ವಯಸ್ಸಾದವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರೇ ನಿಮ್ಮ ಟಿ ವಿಲಿ ಪೇಪರ್ದಲ್ಲಿ ಏನು ಹೇಳಿ ನಮ್ಮ ಜೊತೆ ಬಂದಿದ್ದಾರೆ ಅಂದೇಳಿ ನೀವು ತಿಳ್ಕೊಂಡಿದ್ದೀರಿ, ನಾನು ತಿಳ್ಕೊಂಡಿದ್ದೇನೆ, ಈ ರಾಜ್ಯದ ಜನ ಈ ದೇಶದ ಜನ ತಿಳ್ಕೊಂಡಿದ್ದಾರೆ. ನಾವು ಮತ್ತೆ ಹೇಳಿ ಅವರನ್ನು ಅವರಿಗೆ ಏನು ಅಥವಾ ಜನಕ್ಕೆ ತಿಳಿಸುವಂಥದ್ದು, ನಾವು ಹೇಳಿ ಜನ ತಿಳ್ಕೊಳ್ಳುವಂಥದ್ದು ಏನಿಲ್ಲ, ಅವರು ಹೇಳಿದ ಮಾತಲ್ಲೇ ಜನ ತಿಳ್ಕೊಂಡಿದ್ದಾರೆ. ನೀವೇ ಮುಟ್ಸಿದ್ರಿ ಪ್ರತಿಯೊಬ್ಬರಿಗೆ. ನೋಡಿ, ಕಾಂಗ್ರೆಸ್ಗೆ ಯಾವತ್ತೂ ನಷ್ಟ ಆಗೋದಿಲ್ಲ, ನಾವು ನಷ್ಟದಲ್ಲಿ ಇದ್ದವರಲ್ಲ, ಅದಕ್ಕಾಗಿ ಭಯ ಪಡುವಂಥದ್ದು ಏನಿಲ್ಲ. ಅವ್ರವ್ರದ್ದು ಏನು ಇದು ಈಗ ಹೇಳಿದಾಗೆ ಇಡಿದು ಇನ್ಕಮ್ ಟ್ಯಾಕ್ಸಿಂದು ಏನಾದರೂ ಬೇರೆ ಬೇರೆ ರೂಟಲ್ಲಿ ಹೋಗಿ ಏನೆಲ್ಲ ಮಾಡ್ಕೊಂಡಿರ್ತಾರೆ, ಅವ್ರ ಮನೆಯಲ್ಲೇ ಇರಬೇಕು ಅಂದೇಳಿ ಈಗ ಯೋಚನೆ ಮಾಡ್ಕೊಂಡು ಈ ನಿರ್ಧಾರಕ್ಕೆ ಬಂದರೇನು, ಇಲ್ಲಾಂದ್ರೆ ಅವ್ರು ಜೈಲಿಗೆ ಕಳಿಸ್ತೆ ಅಂದರೂ ಏನೋ ಗೊತ್ತಿಲ್ಲ ನನಗೆ. ನಾನು ಈಗ ಒಂದೇ ಮಾತಲ್ಲಿ ಹೇಳಿದೆ, ಬರುವವರಿಗೆ ಸ್ವಾಗತ, ನಾ ಅವ್ರನ್ನ ಸೇರಿಸು ಹೇಳಿದ್ದು, ಹೋಗುವವರಿಗೂ ಸ್ವಾಗತ ಅಂದಳಿ. ಇಲ್ಲ, ನಮ್ಮ ಹತ್ರ ಏನು ಮಾತಾಡಲಿಲ್ಲ, ಬರುವಂಥದ್ದು ಹೋಗುವಂಥದ್ದು ಏನು ಮಾತಾಡಲಿಲ್ಲ, ನಾವಿಬ್ರು ಕ್ಲೋಸ್ ಫ್ರೆಂಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.